Hello everyone, welcome to Youngstars powered by Abhijna Education Private Limited. I am Abhilash Kshatriya. Entertainment, entertainment, entertainment. We have a guest today, Mrs. Popular, Mrs. India Worldwide, entrepreneur, host, actress and lot more. My dear viewer friends, let's welcome smiling entertainer, Mrs. Saujanya Hegde. Welcome you, madam. Thank you so much. Thank you. I would love to welcome you. Oh, with that's a bunch a pleasure. Of roses. Thank you. Yeah. Thank you so much. How are you, madam? Very good. Feeling comfortable? Even, you've already started with so many adjectives, so okay. I'm looking forward Which to is true. This. Okay. Yes. ಈಗ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಿದ್ದೇನೆ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿ. ಆಕ್ಟ್ರೆಸ್ ಅಥವಾ ಯು ವಿ ನೋ ದಟ್ ಯು ಆರ್ ಅ ಫ್ಯಾಷನ್ ಮಾಡೆಲ್ ಆ್ಯಂಡ್ ಆಂಟರ್ಪ್ರಿನರ್ ಲಾಟ್ ಮೋರ್. ಏನಿದ್ರು ನಾವು ಹೆಚ್ಚಾಗಿ ನಮ್ಮ ಟಾಕ್ ಶೋ ಅಲ್ಲಿ ಬಾಲ್ಯದ ದಿನಗಳು ಹೇಗಿತ್ತು ಅಂತ ಹೇಳ್ಕೊಂಡು ಕೇಳ್ತೇವೆ. ಕುಡ್ ಐ ಸ್ಟಾರ್ಟ್ ಫ್ರಮ್ ದೇರ್ ಆರ್ ಶಲ್ ಐ ಸ್ಟಾರ್ಟ್ ಯು ಬೀಯಿಂಗ್ ಅನ್ ಆಕ್ಟ್ರೆಸ್? ನೋ ಪ್ರಾಬ್ಲಮ್. ಪ್ರಶ್ನೆ ಮೊದಲಿಗೆ ಬಂದಿದ್ದು ಬಾಲ್ಯದ ಬಗ್ಗೆ, ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮಿ ಹಿಯರ್. ಯಂಗ್ಸ್ಟರ್ಸ್ ಅಂತ ನೋಡ್ತಾ ಇದ್ದೇವೆ, ಎಲ್ಲ ಯಂಗ್ಸ್ಟರ್ಸ್ ಅನ್ನ ಕರ್ಕೊಂಡು ಬಂದು ಇನ್ನೊಂದು ಯಂಗ್ಸ್ಟರ್ ಇಂಟರ್ವ್ಯೂ ಮಾಡ್ತಾ ಇರುವಾಗ ನಿಮ್ಮ ಇಂಟರ್ವ್ಯೂ ಯಾವಾಗ ಅಂತ ನಾನು ಕಾಯ್ತಾ ಇರ್ತೇನೆ. ದಟ್ ಇಸ್ ಒನ್ ಥಿಂಗ್. ಮತ್ತೆ ಮಾತಾಡೋ, ಫಸ್ಟ್ ನಮ್ಮ ಗೆಸ್ಟ್ ಬಗ್ಗೆ ಮಾತಾಡೋ ಇವತ್ತು. ಓಕೆ, ದ ಫಸ್ಟ್ ಥಿಂಗ್ ಬಾಲ್ಯದ ಬಗ್ಗೆ. ಸ್ಟೇಜಿಗೆ ಯಾವಾಗ ಹೋಗಿದ್ದೆ ಅಂತ ನನಗೆ ಗೊತ್ತಿಲ್ಲ. ಮಮ್ಮಿ ಪಾಪ ಯಾವಾಗಲೂ ಹೇಳೋದು, ನಾನು 6 ತಿಂಗಳು ಇರುವಾಗ ಹೆಲ್ದಿ ಬೇಬಿ ಕಾಂಪಿಟೇಷನ್ಗೆ ಅಂತ ವೇದಿಕೆಗೆ ಬಿಟ್ಟಿದ್ರು. ಆವಾಗ ಫಸ್ಟ್ ಪ್ರೈಸ್ ತಗೊಂಡು ಬಂದಿದ್ದೆ. ದೆನ್ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಸ್ಟೇಜ್, ಕ್ಯಾಮರಾ, ಲೈಟ್ಸ್, ಆಕ್ಷನ್ ಅಂತ ಹೇಳಿದ ತಕ್ಷಣ ಏನಿದ್ರು ಕೂಡ ಬೆಂಚ್ ಮಾರ್ಕ್ ಫಸ್ಟ್ ಪ್ರೈಸ್ ಮತ್ತೆ ಫಸ್ಟ್ ಪ್ರೈಸ್ ಆಗಿಯೇ ಹೋಯ್ತಾ. ಸ್ಟೇಜ್ನ ಒಂದು ಬಗ್ಗೆ ಆ ಪ್ಯಾಷನ್ ಇದೆ ಅಲ್ಲ, ಅದು ಕಂಟಿನ್ಯೂ ಆಗ್ತಾ ಹೋಯ್ತು. ಕಾಂಪಿಟೇಷನ್ ಮಾತ್ರ ಅಲ್ಲ, ಪ್ರೈಸ್ ಅಂತ ಹೇಳಿದ್ರೆ ಕಾಂಪಿಟೇಷನ್ ಅಂತ ಆಗುತ್ತೆ. ಸ್ಟೇಜ್ ಶೋಸ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಯಾವುದೇ ಇರಲಿ, ಸ್ಟೇಜ್ ಅಂತ ಹೇಳಿದ್ರೆ ಅದೊಂದು ಪ್ಯಾಷನ್ ಇಷ್ಟ ಆಗಿ. ಫ್ರಮ್ ಮಂಗಳೂರು. ಮಂಗಳೂರು, ಯೆಸ್. ಓಕೆ, ವೇರ್ ಇನ್ ಮಂಗಳೂರು? ಕದ್ರಿ, ಮಲ್ಲಿಕಟ್ಟೆ. ದಟ್ಸ್ ನೈಸ್. ಯೆಸ್. ಅಂಡ್ ಸ್ಕೂಲ್, ಪಿಯು ಡೇಸ್? 14 ಇಯರ್ಸ್ ಆಫ್ ಮೈ ಲೈಫ್ ಅ ಸೇಂಟ್ ಆಗ್ನೆಸ್ ಗರ್ಲ್ಸ್ ಕಾಲೇಜ್. ಓಕೆ. ಕಿಂಡರ್ ಗಾರ್ಡನ್ ಇಂದ 12th ವರೆಗೆ ನಾನು. ವೆರಿ ಫೇಮಸ್ ಕಾಲೇಜ್ ಇನ್ ಮಂಗಳೂರು. ಯೆಸ್. ಒಳಗೆ ಬರ್ಲಿಕ್ಕೆ ಆಗದೆ ಇದ್ರು ಕೂಡ ಹೊರಗಡೆ ತುಂಬಾ ಜನ ಇರ್ತಾ ಇರ್ತಾರೆ. ಓಡಿ ಲೈಕ್ ಯು ಶೇರ್ ಸಮ್ ಮೆಮೊರೀಸ್ ಇನ್ ಆಗ್ನೆಸ್ ಕಾಲೇಜ್? ಸೇಂಟ್ ಆಗ್ನೆಸ್ ಡೆಫಿನೆಟ್ಲಿ ಒನ್ ಆಫ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಕಾಲೇಜಸ್. ಅವತ್ತು ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಸೇಂಟ್ ಆಗ್ನೆಸ್ ಹ್ಯಾಸ್ ಇಟ್ಸ್ ಓನ್ ಪ್ರೆಸ್ಟೀಜ್. ಅದ್ರ ಹೆಸರು ಹೇಳುದು ಅಗ್ನಿಷನ್ ಅಂತ ಹೇಳಿದ ತಕ್ಷಣ, ಎಕ್ಸ್ ಅಗ್ನಿಷನ್ ಹೇಳಿದಾಗ ಓ ಮೈ ಗಾಡ್ ಯುವರ್ ಎಕ್ಸ್ ಅಗ್ನಿಷನ್ ಅನ್ನುವಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಕಾನ್ವೆಂಟ್ ಅಲ್ಲಿ ಕಲಿಬೇಕು ಅನ್ನುವಂಥದ್ದು ಮಮ್ಮಿ ಡ್ಯಾಡಿಗೆ ಇತ್ತು. ಹಾಗೆ ಅಕ್ಕ ಸಹ ಸೌಮ್ಯ ಅಂತ, ನನ್ನ ಅಕ್ಕ, ವಿ ಆರ್ 2 ಚಿಲ್ಡ್ರನ್ ಗರ್ಲ್ಸ್ ಓನ್ಲಿ. ಇಬ್ಬರು ನಮ್ಮ ಸ್ಕೂಲಿಂಗ್ ಅನ್ನು ಅಲ್ಲೇ ಮಾಡಿದ್ದು. ಓಕೆ, ದಟ್ಸ್ ನೈಸ್. ದಟ್ಸ್ ಆಲ್ವೇಸ್ ಅ ಪ್ಲೇಜರ್. ವಾಟ್ ಡಿಡ್ ಯು ಥಿಂಕ್ ಡ್ಯೂರಿಂಗ್ ಯುವರ್ ಸ್ಕೂಲ್ ಡೇಸ್? ಏನಾಗಬೇಕಂತ ಏನಾದ್ರು ಪ್ಲಾನ್ ಇತ್ತ? ಅಯ್ಯೋ ಇಲ್ಲ, ಅಯ್ಯೋ ಏನೆಲ್ಲ ಆಗ್ಬೇಕು ಅಂತ ಇತ್ತು ಹೇಳ್ಬೋದಾ? ಏನೆಲ್ಲಾ ಆಗ್ಬೇಕಂತ ಮಮ್ಮಿ ಡ್ಯಾಡಿಗೆ ಡಾಕ್ಟರ್, ಇಂಜಿನಿಯರ್ ಎಲ್ಲ ಆಗ್ಬೇಕು ಅಂತ ಇತ್ತು. ನನಗೆ ಸಣ್ಣ ಇರುವಾಗ ಏರ್ ಹಾಸ್ಟ್ರೆಸ್ ಆಗ್ಬೇಕು ಅಂತ. ಓಕೆ. ಯಾಕಂತ ಹೇಳಿದ್ರೆ, ಯು ಕ್ಯಾನ್ ಗೋ ಟು ಟ್ರಾವೆಲಿಂಗ್ ಟು ಎನಿ ಕಂಟ್ರಿ, ಸೋ ಮೆನಿ ಪ್ಲೇಸಸ್ ಯು ಕ್ಯಾನ್ ಟ್ರಾವೆಲ್, ಯು ಕ್ಯಾನ್ ಡ್ರೆಸ್ ವೆಲ್. ಏರ್ ಹಾಸ್ಟ್ರೆಸ್ನ ಅವರು ಡ್ರೆಸ್ ಮಾಡಿ ಹೋಗುವಾಗ ಯು ಟು ಫೀಲ್ ಲೈಕ್ ವಾವ್, ಲೈಕ್ ಮಾಡೆಲ್ಸ್ ತರ ಹೋಗ್ತಾ ಇದೆ. ಅಂಡ್ ಅಟ್ ದಟ್ ಟೈಮ್ ಇಟ್ ವಾಸ್ ಸಪೋಸ್ ಟು ಬಿ ವೆರಿ ಪೇಡ್ ಮಾಡೆಲ್ಸ್ ತರ. ಆದ್ರೆ ನಾವೀಗ ನೀವೇ ಮಾಡೆಲ್ ಅಲ್ಲ ಈಗ. ಈಗ ಅದೆಲ್ಲ ನನಗೆ ಆಕ್ಚುಲಿ ಆಗ್ತಾ ಇದೆ. ಟ್ರಾವೆಲ್ ಮಾಡ್ತೀರಾ ಅಂತಲ್ಲ, ಅವ್ರಿಗೆ ಹೋಗಿ ನಾವು ಟ್ರೈನ್ ಮಾಡ್ತೇವೆ ಯಾವ ರೀತಿಯಿಂದ ಎಟಿಕೆಟ್ಸ್ ಇರಬೇಕು. ಹೌ ಡು ಯು ಫೀಲ್ ನೌ? You wanted to become air hostess and now you're training air hostess. It didn't stop at that. Air hostess matra alla, bere ella yavadella inella something comes on fame or TV anta baruvaga it used to be. At one time college nandu PUC aad nantra I went to SDM law college. ಸೊ ಎಸ್ ಡಿ ಎಂ ಲಾ ಕಾಲೇಜ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಕೇಳ್ತಾರೆ, ವಾಟ್ ಇಸ್ ಯುವರ್ ಅಂಬಿಷನ್, ವೈ ಹ್ಯಾವ್ ಯು ಕಮ್ ಟು ಅ ಲಾ ಕಾಲೇಜ್ ಅಂತ. ಐ ಥಿಂಕ್ ಮೀ ಅಂಡ್ ಮೈ ಫ್ರೆಂಡ್, ನಾವಿಬ್ಬರೇ ಹೇಳಿದ್ವಿ ವಿ ವಾಂಟ್ ಟು ಬಿ IAS ಆಫೀಸರ್ಸ್. ಅಂದ್ರೆ ಡ್ಯಾಡಿಗೆ ನನ್ನನ್ನು DC ಮಾಡಬೇಕು, ಒಂದು ಲೇಡಿ DC ಆ ಸೀರೆ ಉಟ್ಕೊಂಡು ಬಂದು ಹಾಗಿರ್ಬೇಕು ಅನ್ನುವಂತ IAS ಆಫೀಸರ್. ಇಲ್ಲ, ಮಧ್ಯದಲ್ಲಿ ಎಲ್ಲ ಸುಮಾರೆಲ್ಲ ಇತ್ತು, ಬಟ್ ವೆನ್ ಐ ಕೇಮ್ ಟು ಲಾ ಕಾಲೇಜ್ IAS ಆಫೀಸರ್ ಅಂತ ಬಂತು. ಸೊ ಓಕೆ, ಅದೇ ಒಂದು ಒಂದೆರಡು ವರ್ಷ ಆದ್ರೆ. ಪೇರೆಂಟ್ಸ್ ವಾಂಟೆಡ್ ಯು ಟು ಬಿಕಮ್ air hostess? No. No. IAS officer? No. No. It was all from me. Okay. Parents only said, do what you want, but do something. That's nice. Yeah. Which but will make each and everyone proud. Yes, yes. That's do something. Mean. Okay. So. Fine. Then what did you decide? Air hostess, 2 years ago, 3 years ago, I was married. So, I was married. But by qualification, I'm a lawyer. Okay. I don't practice much. But stage giddanta passion anna innu continue maartta idene. So modeling maartene athava anchoring maartene, that is my main job. Which I really love. One surprise thing is like you went abroad. Yeah. And then you came back. And now we all know that we can always see
ವೆರೆವರ್ ದೇರ್ ಇಸ್ ಎಂಟರ್ಟೈನ್ಮೆಂಟ್ ದೇರ್ ಇಸ್ ಸೌಜನ್ಯ. ವಾಟ್ ಡು ಯು ಸೇ? ಹೌ ಡಿಡ್ ದಿಸ್ ಹ್ಯಾಪನ್? ಈ ಎಲ್ಲ ಕ್ರೆಡಿಟ್ ಅನ್ನ ನಾವು ಆಕ್ಚುಲಿ ನಾವು ಹೇಳ್ತೇವೆ ಕಲಾಭಿಮಾನಿಗಳು, ಆಮೇಲೆ ವೀಕ್ಷಕರು, ಪ್ರೇಕ್ಷಕರು. ದಟ್ ಇಸ್ ದ ಮೇಜರ್ ಸ್ಟ್ರೆಂತ್ ಎನಿ ಆರ್ಟಿಸ್ಟ್ ಕ್ಯಾನ್ ಹ್ಯಾವ್. ಅದು ಡಾನ್ಸರ್ ಆಗಿರ್ಲಿ, ಆಕ್ಟರ್ ಆಗಿರ್ಲಿ, ಯಾರೇ ಆಗಿರ್ಲಿ ಫೀಲ್ಡ್ ಅಲ್ಲಿ ಇದ್ದು ಒಂದು ವರ್ಷ ಎರಡು ವರ್ಷ ಆದ ತಕ್ಷಣ ಪೀಪಲ್ ಗೆಟ್ ಬೋರ್ಡ್. ಅಯ್ಯೋ, ವಿ ನೀಡ್ ನ್ಯೂ ಫೇಸಸ್, ವಿ ನೀಡ್ ಸಂಬಡಿ ನ್ಯೂ. 10 years ಗ್ಯಾಪ್, ಮದುವೆ ಆಗಿ ಅಬ್ರಾಡ್ ಹೋದ್ಮೇಲೆ 10 years ಗ್ಯಾಪ್ ಆದ್ಮೇಲೆ ದೆನ್ ಐ ರಿಟರ್ನ್ ಅಂಡ್ ದಿಸ್ ಇಸ್ ಮೈ ಸೆಕೆಂಡ್ ಇನ್ನಿಂಗ್ಸ್, ಐ ಕ್ಯಾನ್ ಸೇ. ಸೊ ಸ್ಟೇಜ್ ಮೇಲೆ ಆಸ್ ಅನ್ ಆಂಕರ್ ದಿಸ್ ಇಸ್ ಮೈ ಸೆಕೆಂಡ್ ಇನ್ನಿಂಗ್ಸ್. ಬಟ್ ಪೀಪಲ್ ಟುಕ್ ಮೀ ಸೋ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿದ್ರು. ಯಾವುದೇ ಶೋ ಇರ್ಲಿ, ಯಾವುದೇ ಕಾರ್ಯಕ್ರಮ ಇರ್ಲಿ, ಸೌಜನ್ಯ ಬತ್ತನ ಒಂಜಿ ರೈಸಾವೇರು, ಆರ್ ಬತ್ತನ ಒಂಜಿ ಗಮ್ಮತ್ ಮಲ್ಪೇರು, ಆರ್ ಬತ್ತನ ಒಂಜಿ ಎಡ್ಡೆ ಮಲ್ಪೇರು ಅನ್ಪನ ಒಂಜಿ ನಂಬಿಕೆ. ಆ ಒಂದು ನಂಬಿಕೆ ಇಟ್ಕೊಂಡು ಕರೀತಾರೆ ಅಂತ ಹೇಳಿದ್ರೆ ಐ ಥಿಂಕ್ ಐ ಶುಡ್ ಗಿವ್ ದಟ್ ಕ್ರೆಡಿಟ್ಸ್ ಟು. ಯಾವುದೇ ಕೆಲಸ ಮಾಡಿದ್ರೆ ಕಷ್ಟಪಟ್ಟರೆ ಮಾತ್ರ ಸುಲಭ. ಡೆಫಿನೆಟ್ಲಿ ಕಷ್ಟಪಟ್ಟರೆ ಮಾತ್ರ ಸುಲಭ, ದಟ್ ಇಸ್ ನೈಸ್. ಸೊ ಅಲ್ಲಿ ಮೈ ಫಸ್ಟ್ ರಿಯಾಲಿಟಿ ಶೋ ಸ್ಟಾರ್ಟೆಡ್ ವಿತ್ ರೂಪೇಶ್, ಮೈ ಫಸ್ಟ್ ಆಂಕರ್. ಸೊ ಅವ್ರ ಜೊತೆ ಡಾನ್ಸ್ ಟು ಡಾನ್ಸ್ ಅನ್ನುವಂತ ಫಸ್ಟ್ ರಿಯಾಲಿಟಿ ಶೋ ಅನ್ನ ಸ್ಟಾರ್ಟ್ ಮಾಡಿದ್ವಿ. ದೆನ್ ಇಟ್ ವೆಂಟ್ ಆನ್ ಆಸ್ ಅ ಪ್ರೊಫೆಷನ್. ವೆನ್ ಯು ಸ್ಪೋಕ್ ಅಬೌಟ್ ಸಮ್ವನ್, ಐ ಥಿಂಕ್ ಇಟ್ ಇಸ್ ಬೆಟರ್ ಟು ಹಿಯರ್ ಫ್ರಮ್ ಅ ಪರ್ಸನ್. ಕ್ಯಾನ್ ವಿ ಸೇ ಸಮ್ಥಿಂಗ್, ಕ್ಯಾನ್ ವಿ ಸೀ ಸಮ್ಥಿಂಗ್ ಯು ಇಫ್ ಯು ಡೋಂಟ್ ಮೈಂಡ್? ನಮಸ್ತೆ, ಹಾಯ್, ಯಾನ್ ರೂಪೇಶ್. ಸೌಜನ್ಯ ಹೇಳಿ ಇನಿತ ಈ ಕಾರ್ಯಕ್ರಮದ ಗೆಸ್ಟ್ ಆದಲ್ಲಿ ಡೆಫಿನೆಟ್ಲಿ ಡಿಸರ್ವಿಂಗ್ ಗೆಸ್ಟ್ ಅಂತ ಬರಲಿ ಒಂಜಿ ಜೋಕುಲ್ನ ಅಮ್ಮ ಅದು. ಸೊ ಇತ್ತಲ್ಲ ಆರು ಮನಮಲ್ಲ ಸಾಧನೆ ಮನಸಂದಲ್ಲಿರು ಮಾತ ಮನಮಲ್ಲ ಸ್ಟೇಜ್ ತುಂಡಲ್ಲ ಆರು ಉಪ್ಪಿರಲ್ಪ. ಸೌಜನ್ಯ ಹೇಗೆ ನಮ್ಮ ಬಗ್ಗೆ ಏನು ಬರೋಣ ಅಂಡ ಒನ್ ಆಫ್ ದ ಕಂಫರ್ಟೇಬಲ್ ಕೋ ಹೋಸ್ಟ್ ಅಂತ ಬರಲಿ. ಯಾನು ಇತ್ತ ನಮ್ಮ ಟಿ ವಿ ಆದಪ್ಪ, ನಾನು ಬೇತ ಬೇತ ಸ್ಟೇಜ್ ಶೋಸ್ ಆದಪ್ಪು, ರಿಯಾಲಿಟಿ ಶೋಸ್ ಆದಪ್ಪು. ಯಾನು ಫಸ್ಟ್ ಹೋಸ್ಟ್ ಮಲ್ಮನ ಕೇಳೋ ಕೋ ಹೋಸ್ಟ್ ಇಯರ್. ಇಫ್ ದ ನೇಮ್ ಈಸ್ ಸೌಜನ್ಯ ಹೇಗಿದೆ ದನ್ ಐಲ್ ಬಿ ಮಚ್ ರಿಲ್ಯಾಕ್ಸ್ಡ್. ಓ, ಸೌಜನ್ಯ ಹೇಗಿರಲಿಲ್ಲ ನಾನು ಲೈಕ್ ಬಟ್ ಹೆಂಗೆ ಗೊತ್ತುಂಡು ಎನ್ನ ವೇವ್ ಲೆಂತ್ ಅದನ್ನು ಅರೇ ಗೊತ್ತುಂಡು. ಆ್ಯಂಡ್ ಯಾನು ತದನ್ನು ಒಂಜಿ ಸ್ಟೇಜಿನ ಮಕ್ಕರ್ ಮಲ್ದನ ಹೆಂಚಾರು ರಿಟರ್ನ್ ಕೊರಡು ಅರೆ ಗೊತ್ತುಂಡು. ಆ್ಯಂಡ್ ಯಾನು ಮಸ್ತ್ ಕಾರು ಅಯ್ಯಪ್ಪಿಗ್ಲಿ ಗೊತ್ತುಂಡು. ಆ್ಯಂಡ್ ಆರು ಏಪಲ್ ಆಯ್ನ್ ಫನ್ನ ಅದೇತುಂಡು ಬೇರೆ. ಆ್ಯಂಡ್ ಅಂಚೆ ದೇತುಂಡನೆ ಒಂಜಿ ಶೋ ಬ್ಯೂಟಿಫುಲ್ ಆಪುನು. ಎನ್ನ ಲೆಕ್ಕಡು ಒಂಜಿ ಕೋಸ್ಟಲ್ ಕರ್ನಾಟಕ ಮಿನಿಮಮ್ ಬಂದ್ಬಿಡು, ಕೋಸ್ಟಲ್ ಕರ್ನಾಟಕದ ಒಂದು ಬೆಲ್ಟನ್ ಬಂದ್ಬಿಡೋದು ಅಂಡಲ್ಲ. ಶೀಸ್ ಅ ನಂಬರ್ ಒನ್ ಹೋಸ್ಟ್ ಅಂತ ಬರೋಲಿ ಪೊಣ್ಣುಲ್ನ ವಿಷಯ ಬರ್ತೀನಿ ಅಂಡ ಶೀಸ್ ಅ ನಂಬರ್ ಒನ್ ಹೋಸ್ಟ್. ಆ್ಯಂಡ್ ಇಟ್ಸ್ ಬಿನ್ ಅ ಲಾಂಗ್ ಟೈಮ್. ಸೊ 10 ವರ್ಷದಿಂದ ಆರು ನಂಬರ್ ಒನ್ ಆದ್ರು ದಟ್ಸ್ ರಿಯಲಿ ಗ್ರೇಟ್. ಆ್ಯಂಡ್ ಒಂದು ಎಡ್ಡೆ ಹೋಸ್ಟ್ ಹಿಡ್ದಲ್ಲ ಜಾಸ್ತಿ, ಒಂದು ಎಡ್ಡೆ ಹ್ಯೂಮನ್ ಬೀಯಿಂಗ್, ಭಾರಿ ಸಪೋರ್ಟಿವ್. ಎನ್ನ ಸಿನಿಮಾಸ್ ಬಂದಾಗಲ್ಲ ಪಾಪ ಮಸ್ತ್ ಸಪೋರ್ಟ್ ಮಲ್ಬೇರು. ಅದೊಟ್ಟಿಗೆ ಈ ಶೋಸ್ ಮಾತ್ರ ಮಲ್ಪನಾಗ ಯಾನಲ್ಲ ಕೆಲವರ ಇರಿಟೇಟ್ ಆಗ್ಬೇಕು ಕೆಲವು ವಿಷಯ, ಬಟ್ ಆರು ಕೂಲ್ ಆದ ಕಂಪೋಸ್ಡ್ ಆದ ಉಪ್ಪಿರಿ, ಕಾಮ್ ಆದ ಉಪ್ಪಿರಿ. ಸೊ ಆ ಒಂದು ಭಾರಿ ಎಡ್ಡೆ ಕ್ವಾಲಿಟಿ. ಸೊ ಏನು ಅಂಚನೆ ಕಂಟಿನ್ಯೂ ಅನ್ಪ್ಲೆ. ಆ್ಯಂಡ್ ಏನು ಮಸ್ತ್ ಕಾರ್ ಒಯ್ಯಪ್ಪನ. ಸೊ ಐನ್ ಏಬಲ್ ಪಾಸಿಟಿವ್ ಆದ್ಯತ ಒಂದು ಶೋನು ಬ್ಯೂಟಿಫುಲ್ ಮಲ್ಪರು, ದಟ್ ಈಸ್ ದ ಬೆಸ್ಟ್ ಪಾಯಿಂಟ್. ಆ್ಯಂಡ್ ಭಾರಿ ಎನರ್ಜೆಟಿಕ್ ಆದ ಉಪ್ಪಿರಿ. ಸೊ ಪೊಣ್ಣುಲ್ನ ಒಂದು ಕೆಟಗರಿ ಬಂದಾಗ ಇಟ್ ಎನರ್ಜೆಟಿಕ್ ಆದ ಉಪ್ಪು ಒಂದು ಹೋಸ್ಟ್ ಅಂತ ಬರಲಿ ಸೌಜನ್ಯ ಹೆಗಡೆ. ಸೊ ನನಾದ ರೆಡ್ ಅಚೀವ್ಮೆಂಟ್ ಮಾಡ್ಬೋದು ಅಂಚಿನ ಒಂದು ಅವಕಾಶ ಇರಕ್ಕೆ ತಿಕ್ಕಡು. ಸೌಜನ್ಯ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಾಕ್ ಸ್ಟಾರ್, ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರೂಪೇಶ್. ಎನರ್ಜೆಟಿಕ್ ಹೋಸ್ಟ್, ವಾಟ್ ಡು ಯು ಸೇ? ಖುಷಿಯಾಗಿದ್ದು ಇವತ್ತು ವಿಡಿಯೋದಲ್ಲಿ ಪೊಣ್ಣು ಹೇಳಿದ್ರು, ಇಲ್ಲಾರು ಯಾವಾಗ ಸ್ಟೇಜ್ ಅಲ್ಲಿ ಪೊಂಜೋ ಪೊಂಜೋ ಅಂತ ಗಮನ. ಸೊ ಸ್ವೀಟ್, ಥ್ಯಾಂಕ್ ಯು ಫಾರ್ ದಟ್ ಕ್ಲಿಪ್ಪಿಂಗ್. ಯಾಕಂದ್ರೆ ನಾನು ಆಂಕರಿಂಗ್ ಸ್ಟಾರ್ಟ್ ಮಾಡುವಾಗ ಕೋಹೋಸ್ಟ್ ಯಾರು ಕೇಳುವಾಗ ರೂಪೇಶ್ ಶೆಟ್ಟಿ, ನಾನು ಅಬ್ರಾಡ್ ಅಲ್ಲಿ ಇದ್ದೆ, ನನಗೆ ಗೊತ್ತಿಲ್ಲ. ಆವಾಗಲೇ ಫಿಲ್ಮ್ ವಿಡಿಯೋಸ್ ಎಲ್ಲ ಮಾಡಿದ್ರು, ಮೋಕೆ ಜೋಕೆ ಅದೆಲ್ಲ ಏನೆಲ್ಲ ಮಾಡಿ ಹಿ ವಾಸ್ ಫೇಮಸ್. ಅವರ ಕನ್ನಡ ಅಂಡ್ ತುಳು ವಾಸ್ ವೆರಿ ಸ್ಟ್ರಾಂಗ್. ನನ್ನ ಕನ್ನಡ ತುಳು 10 ವರ್ಷ ಅಬ್ರಾಡ್ ಅಲ್ಲಿ ಇದ್ದು ಅದೋ ಗತಿ ಆಗಿತ್ತು. ನನ್ನ ಇಂಗ್ಲಿಷ್ ಅಂಡ್ ಹಿಂದಿ ವಾಸ್ ವೆರಿ ಸ್ಟ್ರಾಂಗ್. ಅದು ಅವ್ರದ್ದು ಮಲ್ಟಿನ್ಯಾಷನಲ್ ಸ್ಟೈಲ್ ಮ್ಯಾಚ್ ಆಯ್ತು ಅಲ್ಲಿಗೆ. ಇಲ್ಲ, ನಮ್ಮ ಫಸ್ಟ್ ಎಪಿಸೋಡ್ ವಾಸ್ ಎ ಡಿಸಾಸ್ಟರ್. ಅವ್ರು ಹೇಳಿದ್ರು ಕಾಲು ಎಳಿತಾರೆ, ಮಕ್ಕರ್ ಮಾಡ್ತಾರೆ, ಅಂಡ್ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್. ಸೊ ದ ಫಸ್ಟ್ ಎಪಿಸೋಡ್ ಐ ವಿಲ್ ರಿಯಲಿ ಅಡ್ಮಿಟ್ ಇಟ್ ವಾಸ್ ಕಂಪ್ಲೀಟ್ ಡಿಸಾಸ್ಟರ್. ಐ ವಾಸ್ ಓನ್ಲಿ ಫೀಲಿಂಗ್ ನಾನು ಇದನ್ನು ಮಾಡ್ತೀನಿ ಇಲ್ವಾ, ಹೌ ಡು ಐ ಟೇಕ್ ಇಟ್ ಫಾರ್ವರ್ಡ್. ಬಟ್ ಆ ನಂತರ ಆಸ್ ಈ ಸೆಡ್, ಅವರ ವೇವ್ ಲೆಂತ್ ನನ್ನ ವೇವ್ ಲೆಂತ್ ಮ್ಯಾಚ್ ಆಯಿತು. ಒಂದು ಸ್ಪೆಷಲ್ ಶೋ ಅಂದ್ರೆ ಡಾನ್ಸ್ ಮಮ್ಮಿ ಡಾನ್ಸ್. ನಾವಿಬ್ರು ಒಟ್ಟಿಗೆ ಶೋ ಸ್ಟಾರ್ಟ್ ಮಾಡಿ ಇವತ್ತಿಗೆ 5 seasons ಆಗಿದೆ. ಅಂಡ್ ವಿ ಆರ್ ಓನ್ಲಿ ಹೋಸ್ಟಿಂಗ್ ಇಟ್. ನೆಕ್ಸ್ಟ್ ಎಷ್ಟು ಸೀಸನ್ ಬಂದ್ರು ನಾನು ಅಜ್ಜಿ ಆಗ್ಲಿ ಅವರು ಅಪ್ಪ ಆಗ್ಲಿ ಪರವಾಗಿಲ್ಲ. ಸೊ ವಿ ವುಡ್ ಹೋಪ್ ದಟ್ ವಿ ಕಂಟಿನ್ಯೂ ದಟ್ ಶೋ ಟುಗೆದರ್. ಓಕೆ, ದಟ್ಸ್ ನೈಸ್. ಯಾ, ಅ ಲಾಟ್ ಮೋರ್ ಶೋಸ್ ಟು ಕಮ್. ಯೆಸ್ ಯೆಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ಸ್ ಅಗೇನ್ ಟು ರೂಪೇಶ್. ಯು ಮೆನ್ಷನ್ ದಟ್ ಯು ಆಕ್ಟೆಡ್ ಇನ್ ಸಮ್ ಮೂವೀಸ್ ಆಲ್ಸೋ. ಯೆಸ್. ಕ್ಯಾನ್ ಐ ನೋ ಅಬೌಟ್ ಇಟ್?
ಹೇಗೆ ಸ್ಟಾರ್ಟ್ ಆಯ್ತಂತದ್ದು ಮೂವಿ? ಮತ್ತೊಮ್ಮೆ ಇಟ್ ಇಸ್ ನಾಟ್ ಅಗೇನ್ ಅ ಪ್ರೊಫೆಷನ್, ಅದಕ್ಕೆ ಪ್ರೊಫೆಷನ್ಗೆ ಹೋಗ್ಬೇಕು ಅಂತ ನಾನೇನು ಮಾಡಿಲ್ಲ. ಆದ್ರೆ ಅಮ್ಮನಿಗೆ ತುಂಬಾ ಇಂಟ್ರೆಸ್ಟ್ ಯಾವ್ದು ಎಲ್ಲದು, ಯಾವ್ದು ದೇ ಶುಡ್ ಬಿ ನೋ ಕಾಯಿನ್ ಅಂಟರ್ನ್ ಅಂತ ಹೇಳ್ತಾರೆ, ಯಾವ್ದು ಬಿಡ್ಲಿಕ್ಕಿಲ್ಲ. ರಂಗೋಲಿ ಇರ್ಲಿ, ಯಕ್ಷಗಾನ, ಮಮ್ಮಿ ಡ್ಯಾಡಿಗೆ ಯಕ್ಷಗಾನ ಅಂದ್ರೆ ಇಷ್ಟ. ಇಬ್ರು ಹೆಣ್ಮಕ್ಳಿಗೆ ಗುರುಗಳನ್ನ ಮನೆ ಕರೆಸಿ ಯಕ್ಷಗಾನ ಕಲ್ಸಿದ್ರು. ಸೊ ಮೇಳದಲ್ಲಿ ಮಾಡಿದ್ದೇನೆ, ದೇವಿ ಮಹಾತ್ಮೆ ದೇವಿ ಮಾಡಿದ್ದೇನೆ. ಸೊ ಯಾವುದು ಒಂದು ಕ್ಷೇತ್ರದಲ್ಲಿ ಮಾಡಿಲ್ಲ ಅಂತ ಆಗ್ಲಿಲ್ಲ. ಸೊ 2001 ಅಲ್ಲಿ ಐ ವನ್ ಮಿಸ್ ಮ್ಯಾಂಗ್ಳೂರ್ ಕ್ರೌನ್. ಆವಾಗ ಒಂದು ಮಾಯಾ ಜಿಂಕಿ ಅಂತ ಫಿಲ್ಮ್ ಆಫರ್ ಬಂದಿತ್ತು ಶೋಭರಾಜ್ ಜೊತೆ. ದಟ್ ವಾಸ್ ಮೈ ಫಸ್ಟ್ ಮೂವಿ. ಅದ್ರ ನಂತರ ಎರಡ್ ಮೂರು ತುಳು ಮೂವಿ, ಶೈನ್ ಶೆಟ್ಟಿ ಒಟ್ಟಿಗೆ ಜೀವನ ಯಜ್ಞ ಮಾಡಿದೆ, ಬೊಳ್ಳಿಲು ಅಂತ ಹೇಳಿ ಸುರೇಶ್ ರೇ ಅವರೇ ಒಟ್ಟಿಗೆ. ಆದ್ರೆ ಮೈ ಟರ್ನಿಂಗ್ ಪಾಯಿಂಟ್ ಇನ್ ಮೂವೀಸ್ ಅಂತ ಹೇಳಿದ್ರೆ ಸಮಥಿಂಗ್ ವಾಟ್ ಐ ವಿಲ್ ರಿಮೆಂಬರ್ ಇಸ್ ದೇಹಿ ಬೈದೇತಿ. ಮಿಸ್ಸಸ್ ಪಾಪ್ಯುಲರ್ ಹೋಗಿ ಬಂದ ಮೇಲೆ ಇಮಿಡಿಯೇಟ್ಲಿ ನನಗೆ ಈ ಆಫರ್ ಬಂದಿದ್ದು ದೇಹಿ ಬೈದೇತಿ. ಆದ್ರೆ ಅದರಲ್ಲಿ ಕಂಪ್ಲೀಟ್ ಕಾಂಟ್ರಾಸ್ಟ್. ಅದರಲ್ಲಿ ನಾನು ಜಿಮ್ಮಿಗೆ ಹೋಗಿ ಡಯಟ್ ಮಾಡಿ ಫುಲ್ ವೇಟ್ ಲಾಸ್ ಮಾಡಿ ಚಂದ ಆಗಿದ್ದೆ, ಇಲ್ಲಿ ಹೇಳಿದ್ರು ಸ್ವಲ್ಪ ಪುಟ್ ಆನ್ ಮಾಡ್ಬೇಕು ಹಾಗಲ್ಲ. ಸೊ ದಟ್ ವಾಸ್ ಅ ನೈಸ್ ಟೋನ್ಡ್ ಬಾಡಿ, ಇಟ್ ವಾಸ್ ಲೈಕ್ ವೆಲ್ ಮೈಂಟೈನ್ಡ್. ಆದ್ರೆ ಇಲ್ಲಿ ಬಂದ ಕೂಡಲೇ ಇನ್ನು ಸ್ವಲ್ಪ ತೋರ ಆಗ್ಬೇಕು. ಮೇಕಪ್ ಇದ್ದದಕ್ಕಿಂತ ಇನ್ನು ಸ್ವಲ್ಪ ಡಾರ್ಕ್ ಶೇಡ್ ಮಾಡಿದ್ರು, ಉಗುರು ಕಟ್ ಮಾಡಿಸಿದ್ರು, ಎಲ್ಲ ದಟ್ ವಾಸ್ ಲೈಕ್ ವೆರಿ ರಾಲ್. ಹಾ, ಮಿಸ್ಸಸ್ ಪಾಪ್ಯುಲರ್, we all know that. Yes. We know that you are popular, but I wanted you to tell about Mrs. Popular contest. Mrs. India worldwide anuanta contest. Okay. It randomly came on a Facebook post. Just like that it pops up na. Iga nave enadru check maartta iruvaga enadru pop up aayitu. I had come from abroad, ಒಂದು ಎರಡು ವರ್ಷ ಇವೆಂಟ್ಸ್ ಮಾಡ್ತಾ ಇದ್ದೆ. ಐ ವಾಸ್ ಫೀಲಿಂಗ್ ಜಸ್ಟ್ ಲೈಕ್ ಏನ್ ಮಾಡೋದು. ಐ ಹ್ಯಾಡ್ ಕಮ್ ಇನ್ 2015-2016 ಅಲ್ಲಿ ದೇರ್ ವಾಸ್ ಸಮ್ ಆಡಿಷನ್ ಕಾಲ್ ಫಾರ್. ರ್ಯಾಂಡಮ್ ಆಗಿ ಹೀಗೆ ಒಂದೆರಡು ಫೋಟೋಸ್ ಕಳಿಸಿದ್ದೆ. So, out of around 8,000 people, I got a call for in Bangalore auditions. I said, audition madadralli enide? It's okay. I didn't even tell anybody. I said, I have a show. Okay. And I went. There also, I got selected in the Bangalore auditions. Now, I had to tell. Correct. Because yarad mooru thinglu adu contest irutte. Delhi alli, Vietnam alli, international shoot. Idanella aguvaga, I said, I'm going for a contest. Parents were very, very supportive. Okay. So, husband abroad alli idru. For him, it was just another competition. Okay. He was like, okay, do it. Kids will be managed. Fine, okay, gone. That's nice. So, erdu mooru thingala ondu grooming session ittu Delhi alli. Then we went to Vietnam for an outdoor shoot. Okay. We had our prelims there. Okay. And then finals was again in Gurgaon, Kingdom of Dreams. Nice. Adrally, I came top 5th position. Very good experience. Extremely well. Extremely. Kind of a life-changing experience. Yakandre naavu illiruvaga naavu ondu baavi olage enide, we are only big stars. When you go there and an exposure, you realize that where you are standing. How the world is. Actually, how the world is. And you come into reality that sometimes who are worth may not win. Okay. Who are not worth also may win. Okay. But then life goes on. You learn a lot of things and come back. Okay, that's so nice. That was nice. What you learned in that contest, how did you apply it here? Illiyena plan itta, start maduva? ಇಲ್ಲ, ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಇರಲಿಲ್ಲ. ಅಲ್ಲಿ ಹೋಗಿ ಬಂದ ಮೇಲೆ ಐ ರಿಯಲಿ ಫೆಲ್ಟ್ ದ ನೀಡ್. ಯಾಕಂದ್ರೆ ಇದನ್ನ ನಾನು ತುಂಬಾ ಸ್ಟೇಜ್ ಅಲ್ಲಿ ಹೇಳ್ತೇನೆ, ಮಹಿಳೆಯರಿಗೆ ಅವರ ಮದುವೆ ಆಗೋ ಮೊದಲು ಅಥವಾ ಮದುವೆ ಆಗ ನಂತರ ಏನಾದ್ರೂ ಮಾಡಬೇಕು ಅಂತ ಹೆಚ್ಚಿನವ್ರಿಗೆ ಒಂದು ಆಸೆ ಇದ್ದೇ ಇರುತ್ತೆ. ಈವನ್ ಇಫ್ ದೆ ಡೋಂಟ್ ಎಕ್ಸ್ಪ್ರೆಸ್, ಆಸೆ ಇದ್ದೇ ಇರುತ್ತೆ, ಎಂಕಲಾಂಚ ಮಲ್ಪೋಡು ನನಗೂ ಹಾಗೆ ಹೋಗ್ಬೇಕು ಅನ್ನಂಥದ್ದು. ದೇರ್ ವಿಲ್ ಲಾಟ್ ಆಫ್ ಡ್ರಾಬ್ಯಾಕ್ಸ್. ಯಾಕಂದ್ರೆ ಇಂಥ ಕಾಂಟೆಸ್ಟಿಗೆ ಹೋಗ್ಲಿಕ್ಕೆ ಫಿನಾನ್ಷಿಯಲಿ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಕರೆಕ್ಟ್. ಸ್ಪೆಂಡ್ ಮಾಡಬೇಕು, ನಿಮ್ಮ ಅಟೈರ್ ತಗೊಳ್ಬೇಕು, ಟ್ರಾವೆಲಿಂಗ್ ಇರುತ್ತೆ, ಅವ್ರೇನು ಮಾಡೋದಿಲ್ಲ. ಸೊ ವೆನ್ ಯು ಗೆಟ್ ಇಂಟರ್ನ್ಯಾಷನಲ್ ಪೀಪಲ್ ಟು ಟ್ರೈನ್ ಯು, ಫಿನಾನ್ಷಿಯಲಿ ಹ್ಯಾವ್ ಟು ಬಿ ಸ್ಟ್ರಾಂಗ್. ಫ್ಯಾಮಿಲಿ ವೈಸ್ ನಿಮಗೆ ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ಗಂಡ ಮಕ್ಕಳು ಇವರನ್ನೆಲ್ಲ ಬಿಟ್ಟು ಎರಡು ಮೂರು ತಿಂಗಳು ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲ ಮನೇಲಿ ಅದನ್ನು ಬಿಡೋದಿಲ್ಲ. ಮಮ್ಮಿ ಓಕೆ ಆದರೆ ಅತ್ತೆ ಬಿಡಲ್ಲ, ಅತ್ತೆ ಆದರೆ ಹಸ್ಬೆಂಡ್ ಬಿಡಲ್ಲ, ಇಲ್ಲ ಅಂದರೆ ಮಕ್ಕಳು ಕೇಳಲ್ಲ. ಸೊ ದಟ್ ಈಸ್ ಆಲ್ಸೋ ಅ ಚಾಲೆಂಜ್. ಇದೆಲ್ಲವನ್ನ ಬಿಟ್ಟು ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಕಾನ್ಫಿಡೆನ್ಸ್. ಮಮ್ಮಿ ಓಕೆ ಹೇಳಿದ್ರ? ನನ್ನ ಕಡೆಯಲ್ಲಿ ಏನಿರಲಿಲ್ಲ, ಏನಿಲ್ಲ. ಥ್ಯಾಂಕ್ಫುಲಿ ಗಾಡ್ಸ್ ಬ್ಲೆಸ್ಸಿಂಗ್ಸ್, ನನ್ನ ಕಡೆಯಲ್ಲಿ ಫಿನಾನ್ಷಿಯಲಿ ವಾಸ್ ಬ್ಲೆಸ್ಡ್. ಅರೆ ಮಮ್ಮಿ ಏನು ಹೇಳ್ತಾರಂತ ಒಮ್ಮೆ ಫ್ಯಾಮಿಲಿ, ಇಫ್ ಯು ಡೋಂಟ್ ಮೈಂಡ್. ಮಮ್ಮಿ ಕೂಡ ಮಾತಾಡಿದಾರ? ಓಕೆ. ನಮಸ್ತೆ. ಇವತ್ತು ಒಂದು ವಿಷಯ, ಮನದಾಳದ ವಿಷಯ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಯಾಕೆಂದರೆ ನನ್ನ ಮಗಳಾದ ಸೌಜನ್ಯ ಹೆಗ್ಡೆಯವರು ಬಹಳ ಒಂದು ಇವತ್ತು ಎಲ್ಲರಿಗೂ ಗೊತ್ತಿದ್ದ ಹಾಗೆ ಒಂದು ಎಮ್ ಸಿ ಮಾಡೋದ್ರಲ್ಲಾಗಲಿ ಟ್ಯಾಲೆಂಟಲ್ಲೇ ಆಗಲಿ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಬಹಳ ಹೆಸರುವಾಸಿಯಾಗಿದ್ದಾರೆ. ಆದರೆ ನಾನು ತಿಳಿದ ಹಾಗೆ ಅವರಿಗೆ ಒಂದು ಐದಾರು ಭಾಷೆಗಳು ಬರುತ್ತೆ. ಅಷ್ಟೇ ಅಲ್ಲದೆ ಒಂದು ಯಾರಾದರೂ ಎಮ್ ಸಿ ಮಾಡೋರಿಗೆ ಇಷ್ಟು ದಿನದ ಮುಂದೆ ಹೇಳಬೇಕು, ಹಾಗೆ ಹೇಳಬೇಕು, ಆ ಥರ ಭಾವನೆ ಇದೆ. ಆದರೆ ಸ್ಪಾಟಲ್ಲೇ ಒಂದು ವಿಷಯ ಈಗ ಒಂದು ಮಾಡಬೇಕು ಅಂತ ಹೇಳಿದರೆ ಅದನ್ನು ಅಚ್ಚ ಒಂದು ಒಳ್ಳೆ ರೀತಿಯಿಂದ
ಎಷ್ಟು ಒಳ್ಳೆ ರೀತಿಯಿಂದ ಮಾಡ್ತಾರೆ ನಮಗೆ ಒಮ್ಮೆ ಸೋಜಿಗಾಗುತ್ತೆ. ನನಗೆ ನಾನು ಅಮ್ಮ ಆಗಿ ಮಾತಾಡ್ತಾ ಇಲ್ಲ, ನಾನು ನನ್ನ ಫ್ರೆಂಡ್ಸ್, ಅವಳು ನನ್ನ ಫ್ರೆಂಡ್ ಇದ್ದಾಗೆ, ಮನೆಯಲ್ಲಿಯೂ ಅಷ್ಟೇ ಹೋದಲ್ಲಿಯೂ ಅಷ್ಟೇ ಅವಳು ಇರೋದು ಹಾಗೆ, ಒಂದು ಅಮ್ಮ ಮಗಳಿದ್ದಾಗೆ ನಾವಿಲ್ಲ. ಯಾಕೆಂದರೆ ಅಷ್ಟು ಒಂದು ಒಳ್ಳೆ ಹುಡುಗಿ, ನಾನು ತಿಳಿದ ರೀತಿಯಲ್ಲಿ ಸಣ್ಣ ಫಸ್ಟ್ ಕೆ ಜಿಯಿಂದಲೇ ಅವಳು ಒಂದು ಟ್ಯಾಲೆಂಟ್ ಅಂದರೆ ಯಾವುದೇ ಒಂದು ಕಾಂಪಿಟೇಷನ್ಗೆ ಹೋಗಲಿ ಅಲ್ಲಿ ಫಸ್ಟ್ ಪ್ಲೇಸ್ ಬರಬೇಕು. ಅವಳಿಗೆ ಪಡುಬಿದ್ರಿಯಲ್ಲಿ ಒಂದು ಗೋಲ್ಡ್ ಕಾಯಿನ್ ಇಟ್ಟಿದ್ರು, ಅದನ್ನು ಸಹ ಪಡ್ಕೊಂಡಂಥ ಸೌಜನ್ಯ ಹೆಗಡೆ. ಮೈ ಮಾಮ್ ಆ್ಯಂಡ್ ಡ್ಯಾಡ್ ಆಲ್ವೇಸ್. ವುಡ್ ಯು ಲೈಕ್ ಟು ಸೇ ಎನಿಥಿಂಗ್? Because mommy was very supportive. Yes. Mom and dad. Dad duty alli iruvaga when he's into excise department. Okay. Superintendent agi retire aadru. Avaga avrige ashtu time kodlik agilla, but mom was there every time. Okay. Belige 3 gante tanaka ondu nindu program mugsi barudu athava 10th exam alli nanu helthane hindin divasa yakshagana ondu program ittu, ratri idi yakshagana maadi bandu 10th exam barididdini. I topped it. That is, I was good. I actually passed adra anta kelu antididdu. I topped you it. You topped it. Illa I was very sorry, good in academics. Adu again maybe they are blessing only. Okay. Adre ashtu liberty kodbekalla parents. So that mom and dad have always been my plus point. Ee fashion model yakshagana sports allo illwa idira sports alli school alli basketball throw ball volleyball aagta irilla. It was like, is there anything which you have never tried ಅಥವಾ ಇನ್ನು ಟ್ರೈ ಮಾಡುವ, ಇದು ಸಹ ಒಂದು ಉಂಟು, ಮಾಡುವ 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 ಅಂತ ಹೇಳ್ಕೊಂಡು? ಹಾಗೇನಿಲ್ಲ. ಸ್ವಿಮ್ಮಿಂಗ್ ಅಂದ್ರೆ ಇಷ್ಟ, ಆದ್ರೆ ಸ್ವಲ್ಪ ಹೆದರಿಕೆ. ಕಷ್ಟವಾ? ಹೆದರಿಕೆ ಅಷ್ಟೇ. ಹಾಗೆ ಬಟ್ ನಥಿಂಗ್ ಲೈಕ್ ಐ ವಾಂಟ್ ಟು ಟ್ರೈ ಸಮಥಿಂಗ್ ಐ ಡಿಂಟ್ ಟ್ರೈ. ಐ ಥಿಂಕ್ ಪೇರೆಂಟ್ಸ್ ಹ್ಯಾವ್ ಪುಶ್ಡ್ ಮೀ ಇನ್ ಟು ಎವ್ರಿಥಿಂಗ್. ರಂಗೋಲಿ, ಫ್ಯಾಷನ್ ಶೋ, ದಟ್ ದಿಸ್ ಎನಿಥಿಂಗ್ ದಟ್ ಕೇಮ್. ಐ ಆಮ್ ಎ ಟ್ರೈನ್ಡ್ ಭರತನಾಟ್ಯಂ ಡಾನ್ಸರ್. ಐ ಆಮ್ ದ ಸ್ಟೂಡೆಂಟ್ ಆಫ್ ಕೃಷ್ಣರಾವ್ ಪ್ರವೀಣ್ ಮಾಸ್ಟರ್ ಕದ್ರಿಯಲ್ಲಿ ನೃತ್ಯ ವಿದ್ಯಾಲಯ, ಅವರ ಸ್ಟೂಡೆಂಟ್. ಯಕ್ಷಗಾನ ಕಲ್ತಿದ್ದೀನಿ, ಫ್ಯಾಷನ್ ಹ್ಯಾವ್ ಬೀನ್ ಟ್ರೈನ್ಡ್. ಸಿಂಗಿಂಗ್ ಇಸ್, ಐ ಡೋಂಟ್ ನೋ, ಮೇಬಿ ಔಟ್ ಆಫ್ ಆಲ್ ದಿಸ್ ಥಿಂಗ್ಸ್ ಇಫ್ ಐ ಆಸ್ಕ್ ಯು ಟು ಚೂಸ್ ಒನ್ ಪ್ರೊಫೆಷನ್, ವಾಟ್ ವುಡ್ ಯು ಚೂಸ್? ಪ್ರೊಫೆಷನ್ ರೋಲ್ ಅಲ್ಲ, I think anchoring is role. Multi talented person, multiple roles. Adukostara profession amma na magla friend hage kelthira anukondre, as a profession I think anchoring I like. Okay, anchoring you like? Yeah, that's nice. Multiple reasons. One thing, I like traveling. I love talking. Okay. And you're getting paid for it. Exactly. Why not? Correct. Ondu secondly, ಪ್ರಿಪರೇಷನ್ ಬೇಡ ಹೇಳ್ತಾರೆ, ಬಟ್ ಪ್ರಿಪರೇಷನ್ ಇದೆ. ಯು ಹ್ಯಾವ್ ಟು ಬಿ ಗುಡ್ ಇಫ್ ಪೀಪಲ್ ಹ್ಯಾವ್ ಟು ಕಾಲ್ ಯು. ಆದರೆ ಪ್ರತಿ ಸಲ ವೇದಿಕೆಗೆ ಹೋಗಿ ವಾಪಸ್ ಬರುವಾಗ ಜನರ ಮುಖದಲ್ಲಿ ಒಂದು ಸ್ಮೈಲ್ ಅನ್ನು ಸ್ಪ್ರೆಡಿಂಗ್ ಸ್ಮೈಲ್ಸ್, ಯು ಫೀಲ್ ನೈಸ್ ಅಬೌಟ್ ಇಟ್. ಸೊ ಆಂಕರಿಂಗ್ ಇಸ್ ಸಮಥಿಂಗ್ ವಿಚ್ ಐ ವುಡ್ ಲೈಕ್ ಆಸ್ ಅ ಪ್ರೊಫೆಷನ್. ಓಕೆ, ಅಲಾಂಗ್ ವಿತ್ ಆಂಕರಿಂಗ್ ವಿ ಆಲ್ಸೋ ನೋ ದಟ್ ಯು ಮ್ಯಾನೇಜ್ ಥಿಂಗ್ಸ್ ಅ ಲಾಟ್. ಕರೆಕ್ಟ್, ಯು ಹ್ಯಾವ್ ಡನ್ ಲಾಟ್ ಆಫ್ ಶೋಸ್. ವುಡ್ ಯು ಲೈಕ್ ಟು ಸೇ ಸಮಥಿಂಗ್ ಅಬೌಟ್ ಇಟ್? ಯಾಕಂದ್ರೆ ಎಷ್ಟು ಚಾಲೆಂಜಸ್ ಇತ್ತು ಅದರಲ್ಲಿ? ಅಷ್ಟು ಸುಲಭ ಅಲ್ಲ. ಆಸ್ ಅನ್ ಆಂಟರ್ಪ್ರಿನರ್ ಐ ಸ್ಟಾರ್ಟೆಡ್ ಪಾರ್ಟಿ ಶಾಪ್ ಇವೆಂಟ್ ಕಂಪನಿ ಕಾಲ್ಡ್ ಲೆಟ್ಸ್ ಪಾರ್ಟಿ. ಈ ವೇದಿಕೆಯಲ್ಲಿ ಡೆಫಿನೆಟ್ಲಿ ಐ ವುಡ್ ವಾಂಟ್ ಟು ರಿಮೆಂಬರ್ ಸಚಿನ್, ಮೈ ಪಾರ್ಟ್ನರ್, ಹೂ ವಾಸ್ ದ ಮೈ ಪಾರ್ಟ್ನರ್ ಹೂ ಸ್ಟಾರ್ಟೆಡ್ ಬಿಸ್ನೆಸ್. ಬಿಸ್ನೆಸ್ಗೆ ನಾನು ಎಂಟರ್ ಆಗ್ತಿರ್ಲಿಲ್ಲ, ಇಟ್ ಇಸ್ ಬಿಕಾಸ್ ಆಫ್ ಹಿಮ್, ಹಿಸ್ ಕ್ರಿಯೇಟಿವಿಟಿ. ಹಿ ವಾಸ್ ವೆರಿ ಗುಡ್ ವಿತ್ ಹಿಸ್ ವರ್ಕ್. ಹಿ ಸ್ಟಾರ್ಟೆಡ್ ಲೆಟ್ಸ್ ಪಾರ್ಟಿ ಅಂತ ಇವೆಂಟ್ ಮ್ಯಾನೇಜ್ಮೆಂಟ್. ಐ ರೀಸೆಂಟ್ಲಿ ಲಾಸ್ಟ್ ಹಿಮ್ ವಿತ್ ಅನ್ ಆಕ್ಸಿಡೆಂಟ್, ಸೊ ವಿ ವಿಲ್ ಆಲ್ವೇಸ್ ರಿಮೆಂಬರ್ ಹಿಮ್. ಆದ್ರೆ ಅದರಿಂದಾಗಿ ಐ ಗಾಟ್ ಇನ್ ಟು ಇವೆಂಟ್ ಮ್ಯಾನೇಜ್ಮೆಂಟ್ ಆಸ್ ಅ ಟೀಮ್. ಸೊ ಇವತ್ತಿಗೆ ಲೆಟ್ಸ್ ಪಾರ್ಟಿ ಅಂತ ಹೇಳಿ ಒಂದು ಹೆಸರು, ದ ಬ್ರ್ಯಾಂಡ್ ಹ್ಯಾಸ್ ಮೇಡ್ ಇಟ್ಸ್ ನೇಮ್. ಅದು ಡೆಕೋರ್ ಆಗಿರ್ಬೋದು ಅಥವಾ ಥೀಮ್ ಪಾರ್ಟೀಸ್ ಆಗಿರ್ಬೋದು. ಸೊ ಮ್ಯಾನೇಜ್ಮೆಂಟ್, ದ ಟೀಮ್ ಇಸ್ ಡೂಯಿಂಗ್ ವೆರಿ ವೆಲ್. ಇವೆಂಟ್ ಮ್ಯಾನೇಜರ್ಸ್ ಇವತ್ತು ಪ್ರತಿಯೊಬ್ಬರು ಹೇಳ್ತಾರೆ ನಾನೊಂದು ಇವೆಂಟ್ ಮ್ಯಾನೇಜರ್ ಅಂತ, ಬಟ್ ಆಕ್ಚುಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಇಸ್ ನಾಟ್ ಅನ್ ಈಸಿ ಜಾಬ್. ತುಂಬ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಇರುತ್ತೆ, ಕೆಲಸಲ ಮ್ಯಾನ್ ಪವರ್ ಇರೋದಿಲ್ಲ, ಕೆಲಸಲ ಬೇಕಾದಂಥ ಐಟಮ್ಸ್ ಇರೋದಿಲ್ಲ, ಕೆಲಸಲ ಟೈಮಿಗೆ ಹೋಗಿ ರೀಚ್ ಆಗೋಕ್ಕಾಗೋದಿಲ್ಲ. ಎಲ್ಲ ಸರಿ ಆದರೂ ಅಲ್ಲಿ ಏನಾದರೂ ಟೆಕ್ನಿಕಲ್ ಮಿಸ್ಟೇಕ್ಸ್ ಇರುತ್ತೆ. ದಿಸ್ ಇಸ್ ದೇರ್, ಬಟ್ ಹಾಂ, ತುಂಬ ಕಷ್ಟ. ಆ ಪ್ರೆಷರನ್ನು ಹ್ಯಾಂಡಲ್ ಮಾಡಬೇಕು, ಸ್ಪೊಂಟೇನಿಟಿ ಇರಬೇಕು, ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಸ್ಮೈಲಿಂಗ್. ದಟ್ ಈಸ್ ದೇರ್, ಯಾಕಂದ್ರೆ ಅದನ್ನು ನೀವು ಮುಖದಲ್ಲಿ ತೋರಿಸ್ಲಿಕ್ಕೆ ಆಗೋದು, ಯು ಕ್ಯಾನ್ ಶೋ ಇಟ್ ಆನ್ ದ ಫೇಸ್. ಅದೇ ಈಗ ಎಷ್ಟೋ ಜನ ನಾವು ಒಂದು ಶೋ ಕೊಡಬೇಕಾದ್ರೆ ಅದು ಹೊರಗಡೆಯಿಂದ ಚೆಂದ ಕಾಣ್ತದೆ ಎಲ್ಲ, ಆದರೆ ಅದರ ಹಿಂದಿರೋ ಕಷ್ಟವೋ ಕಷ್ಟ ಯಾರಿಗೂ ನಮಗೆ ಗೊತ್ತಿರಬೇಕು ಅಲ್ವಾ? ವುಡ್ ಯು ಲೈಕ್ ಟು ಸೇ ಸಮಥಿಂಗ್ ಅಬೌಟ್ ಇಟ್ ಆನ್ ಬಿಹಾಫ್ ಆಫ್ ಆಲ್ ದ ಹೋಸ್ಟ್?
ಡೆಫಿನೆಟ್ಲಿ, ಯಾಕಂದ್ರೆ ಹೋಸ್ಟ್ ಅಂತ ಕೆಲಸಲ ಕರೆದಿರ್ತಾರೆ, 7 ಗಂಟೆಯಿಂದ 9 ಗಂಟೆವರೆಗೆ ನೀವು ಸ್ಟೇಜ್ ಅನ್ನ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಮ್ಯಾನೇಜ್ ಮಾಡ್ಬೇಕು ಹೇಳ್ತಾರೆ, ಎಂತ ಬೇರೆ ಪ್ರಿಪರೇಷನ್ ಇದೆಯಾ, ಅದೆಲ್ಲ ನಾ ಮಾಡ್ತೇನೆ. ನೀವು ಸ್ಟೇಜ್ ಮ್ಯಾನೇಜ್ ಮಾಡಿ, ಅರೆ ಅಲ್ಲಿ ಏನ್ ಕಾರ್ಯಕ್ರಮ ಇದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅಲ್ಲಿ ಬಂದು ಮಕ್ಕಳೊಂದು ಡಾನ್ಸ್ ಉಂಟಿಗೆ, ಮಕ್ಕಳೊಂದು ಬತ್ತು ಪಾತ್ರರಿಗೆ, ಅಲ್ಲಿ ಬಂದು ಹೇಳಿದ್ರೆ ವಿ ಕ್ಯಾನ್ ಡೂ ಲೈಕ್ ಆ ಅಂತಂದ್ರೆ ನಾವು ಸ್ಟೇಜ್ ಅಲ್ಲಿ ತೋರ್ಸಕ್ಕಾಗಲ್ಲ. ಅದನ್ನ ನಾವು ಚಂದದಲ್ಲಿ ತಗೊಂಡು ಅದನ್ನ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಬೇಕು. ದಟ್ ಈಸ್ ಆಕ್ಚುಲಿ ದಿ ಆಂಕರ್ಸ್ ಪ್ಲಸ್ ಪಾಯಿಂಟ್. ಯಾವಾಗ ನಾವು ಆ ಟ್ರಾನ್ಸಿಷನ್ ಅನ್ನ ನೀಟಾಗಿ ಮಾಡ್ತೇವೆ, ಐ ಥಿಂಕ್ ದಟ್ ಇಸ್ ವೆನ್ ಪೀಪಲ್ ಲೈಕ್ ಇಟ್. ಯಾಕಂದ್ರೆ ಆ ಲಾಸ್ಟ್ ಮಿನಿಟ್ ಚೇಂಜಸ್ ಇದ್ದೇ ಇರುತ್ತೆ. ಎಷ್ಟೇ ಪ್ರೀ ಪ್ಲಾನ್ಡ್ ಪ್ರೋಗ್ರಾಮ್ ಆಗಿದ್ರು ಕೂಡ ಕೆಲವು ಕಾರ್ಪೊರೇಟ್ ಇವೆಂಟ್ಸ್ ಅಥವಾ ಗವರ್ಮೆಂಟ್ ಇವೆಂಟ್ಸ್ ಅನ್ನ ನಾವು ನೋಡ್ತೇವೆ, ಪಿನ್ ಟು ಪಿನ್ ಸೆಕೆಂಡ್ ಟು ಸೆಕೆಂಡ್ ಪ್ಲಾನ್ ಆಗಿರುತ್ತೆ. ಹಾ, ಇಷ್ಟು ಸೆಕೆಂಡಿಗೆ ಇವ್ರು ಮಾತಾಡ್ತಾರೆ, ಇಷ್ಟಕ್ಕೆ ಬುಕ್ಕಿ ಅವ್ರು ಬರ್ತಾರೆ, ಇವ್ರು ಕೊಡ್ತಾರೆ ಫೋಟೋ ಇಲ್ಲಿಂದ ಅದೇ. ಆ ದಿವಸ ಏನಾದ್ರೂ ಒಂದು ಚೇಂಜಸ್ ಇರುತ್ತೆ, ಬಟ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಆಲ್ ದಟ್ ಚೇಂಜಸ್. ದಟ್ಸ್ ನೈಸ್. ಮೇ ಐ ನೋ ಹೌ ಡಿಫಿಕಲ್ಟ್ ಇಟ್ ಇಸ್ ಟು ಆರ್ಗನೈಸ್ ಅನ್ ಈವೆಂಟ್? ಐ ನೋ ಯು ಆರ್ ಮಿಸ್ಸಸ್ ಪಾಪ್ಯುಲರ್. ನೋ, ಇಟ್ ಇಸ್ ಡಿಫಿಕಲ್ಟ್. ಯಾಕಂದ್ರೆ ಅದರಲ್ಲಿ ಎರಡು ಚಾಲೆಂಜ್ ಇದೆ, ಒಂದು ಇವೆಂಟ್ ಅನ್ನು ಆರ್ಗನೈಸ್ ಮಾಡುವಂತ, ಇನ್ನೊಂದು ಇವೆಂಟ್ ಆರ್ಗನೈಸ್ ಆದ್ಮೇಲೆ ಕೇಳುವಂತ ಕ್ರಿಟಿಸಿಸಮ್. ಅದು ಎರಡಕ್ಕೂ ನೀವು ರೆಡಿ ಆಗಿರ್ಬೇಕು. ನಾನು ಆವಾಗಲೇ ಟಾಪಿಕ್ ಸ್ಟಾರ್ಟ್ ಮಾಡುವಾಗ ಹೇಳಿದ್ದೇವೆ, ನಾ ಇವೆಂಟ್ ಫಾರ್ ಮಿಸ್ಸಸ್ ಇಂಡಿಯಾ ವರ್ಲ್ಡ್ ವೈಡ್ ಅಂತ ಅವಕಾಶ ಎಲ್ರಿಗೆ ಸಿಗಲ್ಲ. ಫಿನಾನ್ಷಿಯಲಿ, ಫ್ಯಾಮಿಲಿ ಸಪೋರ್ಟ್, ಅದು ಇದು ಅನ್ನುವಂಥದ್ದು ಎಲ್ರಿಗೆ ಸಿಗಲ್ಲ. ಸೊ ಒನ್ಸ್ ಐ ಕೇಮ್ ಬ್ಯಾಕ್, ಐ ಸೆಡ್ ಕಮ್ ಆನ್, ಐ ಗಾಟ್ ಇಟ್. ದಟ್ ಮೀನ್ಸ್ ಸಮ್ಬಡಿ ಎಲ್ಸ್ ಆಲ್ಸೋ ಶುಡ್ ಗೆಟ್ ಇಟ್. ಸೊ ಆ ಪ್ಲಾಟ್ಫಾರ್ಮ್ ಅನ್ನ ವೈ ಡೋಂಟ್ ಐ ಡೂ ಇಟ್ ಹಿಯರ್? ಸೊ ಐ ಸ್ಟಾರ್ಟೆಡ್ ಮೈ ಫಸ್ಟ್ ಮಿಸಸ್ ಮ್ಯಾಂಗ್ಳೂರ್ ಪ್ಯಾಜೆಂಟ್. ತುಂಬಾ ಜನ ಹೇಳಿದ್ರು, ಮನೆಯಿಂದನೇ ಹೇಳಿದ್ರು, ಯಾಕೆ ನೀನ್ ಮಾಡ್ತಾ ಇದ್ದ, ಯೋ ಕ್ರಿಯೇಟಿಂಗ್ ಕಾಂಪಿಟಿಷನ್, ನೀನು ಈಗ ವಿನ್ ಆಗಿದೆ, ಇನ್ನೊಂದು 10 ಜನರಿಗೆ ನೀನ್ ವೇದಿಕೆ ಕೊಡ್ತಾ ಇದೀಯ, ಅವ್ರು ನಿನಗ್ ಕಾಂಪಿಟಿಷನ್ ಆಗಿ ನಿನ್ನ ಓವರ್ಟೇಕ್ ಮಾಡ್ತಾರೆ. ಐ ಸೆಡ್ ಇಟ್ಸ್ ಓಕೆ, ಇಟ್ ಇಸ್ ಓಕೆ, ಹೂ ಹ್ಯಾವ್ ಟು ಶೈನ್ ವಿಲ್ ಆಲ್ವೇಸ್ ಶೈನ್. ಅವ್ರು ಏನ್ ಅದನ್ನ ಇದು ಮಾಡದೇ ಇದ್ರು ಕೂಡ ಐ ವಿಲ್ ಹ್ಯಾವ್ ದಟ್ ಸ್ಯಾಟಿಸ್ಫ್ಯಾಕ್ಷನ್, ನನ್ನಿಂದಾಗಿ ದೇರ್ ಆರ್ ಸಂಬಡಿ ಹೂ ಹಸ್ ಶೈನ್ಡ್. ಸೊ ದಟ್ ವಾಸ್ ಮೈ ಫಸ್ಟ್ ಪ್ಯಾಜೆಂಟ್, ಮಿಸಸ್ ಮ್ಯಾಂಗ್ಳೂರ್, ಟಾಪ್ 20 ಕಂಟೆಸ್ಟೆಂಟ್ಸ್, ಅಂಡ್ ಎವ್ರಿಬಡಿ ಸ್ಟಿಲ್ ಸೋ ಕನೆಕ್ಟೆಡ್. ಎವ್ರಿಬಡಿ ಹ್ಯಾಸ್ ಸ್ಟಾರ್ಟೆಡ್ ದಿಯರ್ ಜರ್ನಿ ಇನ್ ಅ ಡಿಫ್ರೆಂಟ್ ಮ್ಯಾನರ್. ನಮಗೆ ಯಾರೆಲ್ಲ ಇಂಟರ್ನ್ಯಾಷನಲ್ ಅಂಡ್ ನ್ಯಾಷನಲ್ ಸ್ಟಾರ್ಸ್ ಇದ್ರು ನಮ್ಮನ್ನ ಗ್ರೂಮ್ ಮಾಡ್ಲಿಕ್ಕೆ, ಮೇಕಪ್ ಆಗಿರ್ಲಿ, ವಾಕ್, ಐ ಟ್ರೈಡ್ ಅಂಡ್ ಗಾಟ್ ಆಲ್ ಆಫ್ ದೆಮ್ ಟು ವೆರಿ ಮಚ್, ವೆರಿ ಮಚ್. ವೆಲ್, ಕ್ರಿಟಿಸಿಸಮ್ ಎನ್ಕರೇಜ್ ಅ ಪರ್ಸನ್ ಆರ್ ಡಿಮೋಟಿವೇಟ್ ಅ ಪರ್ಸನ್? ವೆರಿ ಗುಡ್ ಕ್ವೆಶನ್, ಬಟ್ ಇದು ನಿಮ್ಮ ಇನ್ನರ್ ಸ್ಟ್ರೆಂತ್ನ ಮೇಲಿದೆ. ಓಕೆ, ತುಂಬಾ, ವಾಟ್ ಇಸ್ ಯುವರ್ ಪಾಯಿಂಟ್ ಆಫ್ ವ್ಯೂ? ಐ ಆಮ್ ಸೆಲ್ಫ್ ಮೋಟಿವೇಟೆಡ್, ಮೇ ಬಿ ಐ ಹ್ಯಾವ್ ಬಿನ್ ಗ್ರೂಮ್ಡ್. ಕೀ ಕೊಟ್ಟಿದ್ದಾರೆ ಸಣ್ಣದ್ರಿಂದ, ಮಮ್ಮಿ ಡ್ಯಾಡಿ ಎಷ್ಟು ಬಂದ್ರು ಅದನ್ನ ನೀನು ಸರಿಯಾಗಿ ತಗೊಂಡು, ಯು ಹ್ಯಾವ್ ಟು ಶೋ ದೆಮ್ ಯು ಆರ್ ರಾಂಗ್. ಓಕೆ, ದೇ ಹ್ಯಾವ್ ಟು ಸೇ ಲೈಕ್, ಓ, ಅಂತದ್ದು ಎಲ್ಲರಿಗೂ ಇರುವುದಿಲ್ಲ ಅಲ್ಲ. ಹಾ, ಸೆಲ್ಫ್ ಮೋಟಿವೇಶನ್ ತುಂಬಾ ಕಡಿಮೆ. ಕರೆಕ್ಟ್, ಕರೆಕ್ಟ್. ಎಲ್ಲಿಂದಾದ್ರೂ ಕೇಳಿದ ತಕ್ಷಣ ನನಗೆ ಬೇಡ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋರು ತುಂಬಾ ಜನ. ಡಿಮೋಟಿವೇಟ್ ಆದವರನ್ನು ನೀವು ಹೇಗೆ ಮೋಟಿವೇಟ್ ಮಾಡ್ತೀರಿ? ನಮ್ಮ ಲೈಫ್ ಇದು ಎಕ್ಸಾಂಪಲ್ ಕೊಡಬೇಕು. ಯುವರ್ ಲೈಫ್ ಎಕ್ಸಾಂಪಲ್ ಇಸ್ ದ ಮೋಸ್ಟ್, ಬಟ್ ಎವ್ರಿಬಡಿ ಇಸ್ ಯೂನಿಕ್ ಅಲ್ವಾ? ಇಫ್ ಸಂಬಡಿ ಕ್ಯಾನ್ ಡೂ ಇಟ್ ಸಮ್ವೇರ್, ದಟ್ ಲೈಟ್ ವಿಲ್ ಬಿ ದೇರ್. ಓಕೆ, ಓಕೆ. ಏನೋ ಒಂದು ಸ್ಪಾರ್ಕ್ ಆಗಿ ಅವರಿಗೆ ಏನಾದರೂ ಒಂದು ಲೈಟ್ ಕಂಡ್ರೆ, ಸೊ ಇಟ್ ಕುಡ್ ಬಿ. ದಟ್ಸ್ ನೈಸ್. ವಿ ಡೂ ಅ ಲಾಟ್ ಆಫ್ ಮೋಟಿವೇಶನ್ ಎಲ್ಲ, ಆದ್ರೆ ಅದು ಏನಾಗುತ್ತೆ ನಮ್ಮ ಲೈಫಿಗೆ ಬರುವಾಗ ಇಟ್ ಡಸಂಟ್ ವರ್ಕ್. ನಾವ್ ಎಷ್ಟೇ ಹೇಳಿದ್ರು ಕೂಡ ಇಟ್ ಹ್ಯಾಪನ್ಸ್ ಲೈಕ್ ಯುವರ್ ಸ್ಟಕ್ ಸಮ್ವೇರ್ ಅಥವಾ ಏನಾದ್ರೂ, ಅವರಿಗೂ ಹಾಗೆ ಆಗುತ್ತೆ. ಥ್ಯಾಂಕ್ಫುಲಿ ಮೈ ಫ್ಯಾಮಿಲಿ, ಹಸ್ಬೆಂಡ್, ಕಿಡ್ಸ್ ಅಂಡ್ ಆಲ್ ಹ್ಯಾವ್ ಬೀನ್ ವೆರಿ ಸಪೋರ್ಟಿವ್. ದಿಸ್ ನಥಿಂಗ್ ಅಪ್ಸ್ ಅಂಡ್ ಡೌನ್ಸ್, ಬಟ್ ಸ್ಟಿಲ್ ಎವ್ರಿ ಪರ್ಸನ್ ಗೋಸ್ ಥ್ರೂ ಅನ್ ಅಪ್ ಅಂಡ್ ಡೌನ್. ಇವನ್ ಐ ಫೀಲ್ ಲೈಕ್ ನಂಗೆ ಇಷ್ಟೆಲ್ಲ ಒಟ್ಟಿಗೆ ಬೇಕಾ, ಸಮಟೈಮ್ಸ್ ಐ ಫೀಲ್ I should leave it, let it be enough, like let it go. But next day morning again back to the same old shoes. You get up, you get into everything and start motivating people. No, what is that one thing which will motivate you every time? Stage. Stage. Yeah. Whenever you see stage, you are there. Stage. When you say stage, it need not be that big lights iruvanta stage. Camera is a stage. Ellyadru ondu camera mic enadru ide anta helidre, even if I'm not well, I can get up and I extra can charge. I can go. ಮಮ್ಮಿ ಹೇಳಲಿಕ್ಕಿದೆ ಎಷ್ಟೋ ಸಲ, ತುಂಬಾ ಸಲ ಮಮ್ಮಿ ಬಗ್ಗೆ ಹೇಳಿದೆ, ಬಟ್ ದಿಸ್ ಇಸ್ ಬೀನ್ ಅ ರಿಯಲ್ ಸ್ಟ್ರಾಂಗ್ ಪರ್ಸನ್ ಇನ್ ಮೈ ಲೈಫ್. ಎಲ್ಲಿಯಾರು ಹುಷಾರಿಲ್ಲ ಅಂತ, ನೀನ್ ಯಾವ್ದಾದ್ರು ಒಂದು ಶೋಸ್ ತಗೊಂಡು, ನಿಂದು ಜ್ವರಗಿರ ಎಲ್ಲ ಹೋಗಿರ್ತದೆ. ನಿನಗೆ ಪುರ್ಸತ್ ಅಂತ ಹೇಳುವಾಗ ಜ್ವರಗಿರ ಎಲ್ಲ ಬರ್ತದೆ, ಪುರ್ಸತ್ ಇಲ್ಲ ಹೇಳುವಾಗ ನೀನ್ ಸರಿ ಇರ್ತೀಯ. ಯು ಗೋ ಫಾರ್ ಪ್ರೋಗ್ರಾಮ್ಸ್, ಯು ಗೋ ಫಾರ್ ಇವೆಂಟ್ಸ್, ಯು ಗೋ ಫಾರ್ ಯುವರ್ ಜೆ ಸಿಸ್ ಪ್ರೋಗ್ರಾಮ್, ಯು ವಿಲ್ ಬಿ ಬಿಸಿ ಹೇಳ್ತಾರೆ. We know that you are into JCA. Yes. Can we have just see a surprise then, if you don't mind? Okay. A wonderful welcome. Grand welcome, Antarpur. Thank you, thank you, thank you. Thank you, thank you. Thank you, thank you. Thank you, thank you.
ಅದು ಕೂಡ ಆಕಸ್ಮಿಕವಾಗಿ ಆಗ್ತಾ ಹೋಯ್ತು. 2018 ಅಲ್ಲಿ ಐ ಟುಕ್ ಓವರ್ ಆಸ್ ಲೋಮ್ ಪ್ರೆಸಿಡೆಂಟ್, ಅಂದ್ರೆ ಕ್ಲಬ್ ಪ್ರೆಸಿಡೆಂಟ್ ಜೆ ಸಿ ಐ ಮ್ಯಾಂಗ್ಳೂರ್ ಲಾಲ್ಬಾಗ್ ಅಂತ. ಪೀಟರ್ ಪಿಂಟೋ ಅವರು ನನ್ನನ್ನ ಫೋರ್ಸಿಬ್ಲಿ ಇದಕ್ಕೆ ಸೇರಿಸಿದ್ರು. ನನಗೆ ಫೋರ್ಸ್ ಅಲ್ಲಿ ಸೇರಿಸಿದ್ರೆ ಆಗಲ್ಲ, ನನಗೆ ಇನ್ನರ್ ಕಾಲಿಂಗ್ ಅಷ್ಟು. 2016 ಅಲ್ಲಿ ಸೇರಿಸಿದ್ರು, 2 years ಐ ಡಿಂಟ್ ಡು ಎನಿಥಿಂಗ್. 2018 ಅಲ್ಲಿ ಹಿ ಮೇಡ್ ಮಿ ದ ಪ್ರೆಸಿಡೆಂಟ್. ಬಟ್ ಅಗೇನ್ ಹೌ ಕ್ರಿಟಿಸಿಸಮ್ ವರ್ಕ್ಸ್ ಅಂತ ಹೇಳ್ದೆ. ಫಸ್ಟ್ 2 ತಿಂಗಳು ಓಕೆ, ಎಲ್ಲ ಚೆನ್ನಾಗಿ ಮಾಡ್ತು ಡಿಡ್. ಸೊ ಪೀಪಲ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಓ ಶಿ ಈಸ್ ದೇರ್ ಫಾರ್ 1 year, ಗ್ಲಾಮರ್ ಮಾತ್ರ ಆಯ್ತು, ಪ್ರೈಸಸ್ ತಗೊಳ್ತಾಳೆ, ನೆಕ್ಸ್ಟ್ ಇಯರ್ ಶಿ ವೋಂಟ್ ಬಿ ದೇರ್. ದಾಟ್ ಟ್ರಿಗರ್ಡ್ ಮೀ, ವೈ ಶುಡ್ಂಟ್ ಐ ಬಿ ದೇರ್. ಸೊ ಬೈ ದ ಎಂಡ್ ಆಫ್ ದ ಇಯರ್ ಐ ಕೇಮ್ ಅಪ್ ಆಸ್ ಔಟ್ ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಇನ್ ದ ನ್ಯಾಷನಲ್ ಲೆವೆಲ್. ಜೆ ಸಿ ಐ ಅಂದ್ರೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್, 18 to 40 years ನ ಯೂತ್ ಇರುವಂತ ಒಂದು ಆರ್ಗನೈಸೇಷನ್, ವ್ಯಕ್ತಿತ್ವ ವಿಕಸನಕ್ಕೆ ಇರುವಂತ ಆರ್ಗನೈಸೇಷನ್. ಯಾರು ಹೀಗೂ ಆಗುತ್ತಾ ಅಂತ. ಸೊ ದೆನ್ ಐ ಹ್ಯಾಡ್ ಆಲ್ರೆಡಿ ಗಾಟ್ ಇನ್ವಾಲ್ವ್ಡ್, ಅದರಲ್ಲಿ ಹಂತ ಹಂತವಾಗಿ ನೆಕ್ಸ್ಟ್ ಲೆವೆಲಿಗೆ ಹೋದೆ. ನೆಕ್ಸ್ಟ್ ಇಯರ್ ಐ ಗಾಟ್ ಅ ಪ್ರಿವಿಲೇಜ್ ಟು ವರ್ಕ್ ಫಾರ್ ಅ ಕಾಸ್ ಕಾಲ್ಡ್ ಪ್ರಯಾಸ್. ಈ ಮೆನ್ಸ್ಟ್ರಲ್ ಹೈಜೀನಿಗೆ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ನೇಷನ್ ವೈಡ್ ಇಂದ 25 ladies ಅನ್ನು ಸೆಲೆಕ್ಟ್ ಮಾಡಿದ್ರು. ಸೊ ಐ ವಾಸ್ ಒನ್ ಆಫ್ ದೆಮ್. ಆ್ಯಂಡ್ ದಟ್ ಈಸ್ ವೆನ್ ಮೈ ಸೆಕೆಂಡ್ ಎಡಿಷನ್ ಆಫ್ ಮಿಸಸ್ ಮ್ಯಾಂಗ್ಳೂರ್ ಕೇಮ್. ಸೊ ಸೆಕೆಂಡ್ ಎಡಿಷನ್ ಅಲ್ಲಿ ಐ ಟುಕ್ ದಿಸ್ ಆಸ್ ಅ ಕಾಸ್. ಸೊ ವಿ ಡಿಡ್ ಅ ವಿಗ್ರೆಸ್ ಪ್ರಮೋಷನ್ಸ್, ವಿ ಡಿಡ್ ಅವೇರ್ನೆಸ್ ಕ್ಯಾಂಪ್ಸ್, ವಿ ಕಲೆಕ್ಟೆಡ್ ಮನಿ, ವಿ ಸ್ಟಾರ್ಟೆಡ್ ಡಿಸ್ಟ್ರಿಬ್ಯೂಟಿಂಗ್ ಸ್ಯಾನಿಟರಿ ಪ್ಯಾಡ್ಸ್ ಅಂಡ್ ಎವ್ರಿಥಿಂಗ್. ಸೊ ದಟ್ ವಾಸ್ ಆಲ್ಸೋ ಅಗೇನ್ ಅನ್ ಎಕ್ಸ್ಪೋಜರ್ ಅಂಡ್ ಐ ಥಿಂಕ್ ಆಡ್ ಆನ್ ಟು ಮೈ ಪರ್ಸನಾಲಿಟಿ. ನಾವು ಗ್ಲಾಮರ್ ಸ್ಟೇಜ್ ಅಂತ ಹೋಗುವಾಗ ದೇ ಶುಡ್ ಬಿ ಸಮ್ ಪಾಲಿಶಿಂಗ್, ಅಂಡ್ ದಟ್ ಪಾಲಿಶಿಂಗ್ ಐ ಗಾಟ್ ಫ್ರಮ್ ಜೆ ಸಿ ಐ ಆಸ್ ಅನ್ ಆರ್ಗನೈಸೇಷನ್. ಐ ಬಿಕೇಮ್ ದ ಫಸ್ಟ್ ಲೇಡಿ ಝೋನ್ ಪ್ರೆಸಿಡೆಂಟ್. ನಮ್ಮ 30 years ನ ಹಿಸ್ಟ್ರಿಯಲ್ಲಿ ಝೋನ್ 15 ಅಲ್ಲಿ ಲೇಡಿ ಝೋನ್ ಪ್ರೆಸಿಡೆಂಟ್ ಇರಲಿಲ್ಲ. ಸೊ ಐ ವಾಸ್ ದ ಫಸ್ಟ್ ಲೇಡಿ ಝೋನ್ ಪ್ರೆಸಿಡೆಂಟ್. ಇನ್ನೂ ಕೂಡ ನೋ ಪ್ರಾಬ್ಲಮ್. ಮೈ ಹಸ್ಬೆಂಡ್ ಸುಧೀರ್ ಹೆಗ್ಡೆ, ಹೀಸ್ ಅನ್ ಇಂಜಿನಿಯರ್, ಅವರು ಜಿ ಎಂ ಪೆಪ್ಸಿ ಕಂಪನಿಯಲ್ಲಿ ಜಿ ಎಂ ಆಗಿದ್ರು. ಸೊ ಐ ವಾಸ್ ಸ್ಟೇಯಿಂಗ್ ಅಬ್ರಾಡ್ ಬಿಕಾಸ್ ಆಫ್ ಹಿಮ್. ಸೊ ದ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ ಬೈ ಹಿಮ್, ಯಾಕೆಂದ್ರೆ ಅಷ್ಟುವರೆಗೆ ಐ ಹ್ಯಾಡ್ ನೆವರ್ ಗಾನ್ ಅಬ್ರಾಡ್ ದಟ್ ವೇ. ಸೊ ಆ 10 years ನ ಇಂಟರ್ನ್ಯಾಷನಲ್ ಲೈಫ್ ಅಥವಾ ಅಲ್ಲಿಯ ಎಕ್ಸ್ಪೋಜರ್, ಅಲ್ಲಿ ಕಲ್ಚರಲ್ ಸೆಕ್ರೆಟರಿ ಆಗಿದ್ದೆ, ಎಂಬಸಿಯಲ್ಲಿ ವರ್ಕ್ ಮಾಡಿದ್ದೆ, ದಟ್ ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್. ಐ ಆಲ್ವೇಸ್ ಟೆಲ್ ಹಿ ಇಸ್ ಮಿಸ್ಟರ್ ಇಂಡಿಯಾ, ಯಾವಾಗಲೂ ನನ್ನ ಜೊತೆ ಇರಲ್ಲ, ಹಿ ವಿಲ್ ನಾಟ್ ಬಿ ದೇರ್, ಬಟ್ ಹಿ ಇಸ್ ಮಿಸ್ಟರ್ ಇಂಡಿಯಾ, ಹಿ ಇಸ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಮೀ. ಸೊ ಮೈ ರಿಸ್ಪೆಕ್ಟ್ ಇಸ್ ಆಲ್ವೇಸ್ ದೇರ್ ಫಾರ್ ಹಿಮ್ ಅಂಡ್ ಮೈ ಕಿಡ್ಸ್ ಸೌರವಿ ಅಂಡ್ ಸೌರಾಗ್, ಹೂ ಹ್ಯಾವ್ ಬೀನ್ ಐ ಥಿಂಕ್ ದ ಮೋಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ನನ್ನನ್ನು ಬಿಟ್ಟರೆ ನೆಕ್ಸ್ಟ್ ಬೆಸ್ಟ್ ಕಿಡ್ಸ್ ವಿಲ್ ಬಿ ಹರ್. ಸೊ ಮಕ್ಕಳಿಲ್ಲ ಅಂದರೆ ಸ್ವಲ್ಪ ಕ್ರ್ಯಾಂಕಿ ಆಗ್ತಾರೆ, ಮಮ್ಮಿ ಯಾವಾಗ ನೋಡಿದ್ರು ಟ್ರಾವೆಲಿಂಗ್ ಇರ್ತಾರೆ, ಅದಾಗುತ್ತೆ. ನೌ ದೇ ಹ್ಯಾವ್ ಬಿಕಮ್ ಸೋ ಇಂಡಿಪೆಂಡೆಂಟ್ ದಟ್ ವಿ ಹ್ಯಾವ್ ಬೀನ್ ಗ್ರೂಮ್ಡ್ ವೆಲ್. ಐ ಥಿಂಕ್ ಯೆಸ್, ಮಮ್ಮ ಹ್ಯಾಸ್ ಟು ಗೋ ಟು ದಿ ಔಟರ್ ವರ್ಲ್ಡ್ ಅಂಡ್ ಶೋ ಹರ್ ಇಂಪ್ಯಾಕ್ಟ್ ದೇ ಆರ್ ಆಲ್ಸೋ. ದಟ್ಸ್ ನೈಸ್. ಸೊ ದಟ್ ಇಸ್ ರಿಯಲಿ ನೈಸ್. ಸೊ ಐ ಹ್ಯಾವ್ ಟು ಟಾಕ್ ಅಬೌಟ್ ದೆಮ್. ಆಲ್ರೆಡಿ ತುಂಬಾ ಇಂಪ್ಯಾಕ್ಟ್ ಆಗಿದೆ ಈಗ. ಓಕೆ, ಸೊ ಒನ್ ನೈಸ್ ಫೈನಲ್ ಮೆಸೇಜ್, ಸ್ಟ್ರಾಂಗ್ ಮೆಸೇಜ್ ಟು ದ ವ್ಯೂ ಆಫ್ ಫ್ರೆಂಡ್ಸ್. ಯೂಶುವಲಿ ಫೈನಲ್ ಮೆಸೇಜ್ ಅಂದ್ರೆ ವಾಟ್ ಡು ಯು ವಾಂಟ್ ಟು ಬಿ, ಅಥವಾ ನಿಮ್ಮ ಡ್ರೀಮ್ ಏನು ಅಂತ ಕೇಳ್ತಾರೆ. ಆದ್ರೆ ನನ್ನ ಲೆಕ್ಕದಲ್ಲಿ ಐ ಡೋಂಟ್ ಹ್ಯಾವ್ ಎ ಡ್ರೀಮ್, ಯಾಕಂದ್ರೆ ಎಷ್ಟೋ ಜನ ಡ್ರೀಮ್ ಮಾಡಿ ನನಗೆ ಹೀಗಿರ್ಬೇಕು, ನನಗೆ ಹೀಗೆ ಆಗಬೇಕು ಅನ್ನುವಂಥ ಒಂದು ಲೈಫನ್ನು ನಾನು ಆಲ್ರೆಡಿ ಲಿವ್ ಮಾಡ್ತಾ ಇದ್ದೀನಿ. ಸೊ ಡ್ರೀಮ್ ಅನ್ನುವಂಥದ್ದು ಏನಿಲ್ಲ, ಬಟ್ ಫಾರ್ ಎವ್ರಿ ಟೈಮ್ ಐ ವುಡ್ ಲೈಕ್ ಟು ಹ್ಯಾವ್ ಅ ಪ್ಲಾಟ್ಫಾರ್ಮ್, ಆ್ಯನ್ ಎನ್ ಜಿ ಒ, ಆ್ಯನ್ ಆರ್ಗನೈಸೇಷನ್ ವಿಚ್ ವಿಲ್ ವರ್ಕ್ ವೇರ್ ಪೀಪಲ್ ಕ್ಯಾನ್ ಮೇಕ್ ದಿ ಆರ್ ಡ್ರೀಮ್ಸ್ ಕಮ್ ಟ್ರೂ. ನನ್ನ ಕಾಂಟೆಸ್ಟ್ ಆಗಿರ್ಬೋದು, ಅಥವಾ ಒಂದು ಹೆಲ್ಪಿಂಗ್ ಒಂದು ಫಂಡನ್ನು ಕ್ರಿಯೇಟ್ ಮಾಡಿ, ಯಾರಿಗೇನಾದರೂ ಡ್ರೀಮ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಇದೆ ಅವ್ರಿಗೆ ಫಂಡ್ ಮಾಡುವಂಥ ಒಂದು ಪೊಸಿಷನಿಗೆ ಬಂದರೆ ಐ ಥಿಂಕ್ ಐ ವಿಲ್ ಬಿ ಮೋರ್ ಹ್ಯಾಪಿ ಟು ಬಿ. ಐ ಥಿಂಕ್ ಸಕ್ಸಸ್ಫುಲ್ ಅಂತ ಹೇಳ್ಬೋದು. ಐ ವಿಶ್ ಅಂಡ್ ಹೋಪ್ ಇಟ್ ವಿಲ್ ಬಿ ಅ ಸಕ್ಸಸ್ ಆಫ್ ಕೋರ್ಸ್, ಬಿಕಾಸ್ ಸೌಜನ್ಯ ಹೆಗ್ಡೆ ಪ್ಲಾನ್ ಮಾಡಿದಾರಲ್ಲ ಅದು ಖಂಡಿತ ಸಕ್ಸಸ್ ಆಗಿ ಆಗ್ತದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ದಿ ಗೆಸ್ಟ್. ಒಂದು ಕಿರು ಕಾಣಿಕೆ ಇದು, ಒಂದು ಮೊಮೆಂಟೋ ಮೂಲಕ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ರಿಯಲಿ ಥ್ಯಾಂಕ್ ಯು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ವ್ಯೂ ಫ್ರೆಂಡ್ಸ್. ಇಟ್ ವಾಸ್ ಮಿಸ್ಸಸ್ ಸೌಜನ್ಯ ಹೆಗ್ಡೆ, ಮಿಸ್ಸಸ್ ಪಾಪ್ಯುಲರ್, ಎಕ್ಸ್ಪ್ರೆಸಿಂಗ್ ಹರ್ ಎಕ್ಸ್ಪೀರಿಯನ್ಸ್ ಥ್ರೂ ಔಟ್ ಅ ಲೈಫ್. ಸಿ ಯು ಇನ್ ಅವರ್ ನೆಕ್ಸ್ಟ್ ಎಪಿಸೋಡ್. ಐ ಆಮ್ ಅಭಿಲಾಷ್ ಕ್ಷತ್ರಿಯ, ಥ್ಯಾಂಕ್ ಯು ಸೋ ಮಚ್.